ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ತಿಂಡಿ ಉಪ್ಪಿಟ್ಟು, ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬೆಳಿಗ್ಗಿನ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಡೈಲಿ ಒಂದೊಂದು ರೀತಿ ತಿಂಡಿ ಮಾಡ್ತಾ ಇದ್ದೀನಿ. ಒಂದಿನ ಉಪ್ಪಿಟ್ಟು, ಒಂದಿನ ದೋಸೆ, ಒಂದಿನ ಈ ಗಟ್ಟಿ ಅವಲಕ್ಕಿ ಬರುತ್ತಲ್ವಾ ಅದ್ರ ಒಗ್ಗರಣೆ, ಒಂದಿನ ಅವಲಕ್ಕಿ. ಈ ರೀತಿ ನಮ್ಮ ಕಡೆ ರೈಸ್ ಐಟಮನ್ನು ಮಾಡೋದಿಲ್ಲ ಬೆಳಿಗ್ಗೆ. ಈ ಚಿತ್ರಾನ್ನ, ಪಲಾವು ಈ ರೀತಿ ಏನು ಕೂಡ ಮಾಡೋದಿಲ್ಲ. ಮಧ್ಯಾಹ್ನ 2:30 ಬೆಳಿಗ್ಗೆಯ ವ್ಲಾಗ್ ಅನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೊಂದು ಮದ್ವೆಗೆ ಹೋಗಿದ್ವಿ, ಮದ್ವೆ ವ್ಲಾಗ್ ಅನ್ನ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಇವಾಗ ಸ್ವಲ್ಪ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಇವಾಗ LIC ಆಫೀಸ್ಗೆಲ್ಲ ಹೋಗಿ ಬರ್ಬೇಕು ಅಂತ ಹೋಗ್ತಾ ಇರೋದು. ನಮ್ಮ ಮನೆಯವರಿಗೆ ಕೆಲವೊಂದು ಕೆಲಸಗಳನ್ನ ಹೇಳಿದ್ರೆ ಮಾಡೋದಿಲ್ಲ. ತುಂಬಾ ದಿನದಿಂದ ಹೇಳ್ತಾನೆ ಇದ್ದೀನಿ ಒಂಚೂರು ಹೋಗಿ ಬರ್ರಿ ಅಂತ, ಅವ್ರು ಹೋಗಿರ್ಲಿಲ್ಲ. ಹಾಗಾಗಿ ಇವತ್ತು ನಾನು ಕೂಡ ಬರ್ತೀನಿ. ಇವಾಗ ತಾನೇ ಮದ್ವೆ ಮುಗಿಸ್ಕೊಂಡು ಬಂದ್ವಿ, ನಾನು ಕೂಡ ಬರ್ತೀನಿ ಬರ್ರಿ ಅಂತ ಹೇಳಿದ್ದೀನಿ. ಒಂದು 2-3 ಕೆಲಸದ ಮೇಲೆ ಹೋಗ್ತಾ ಇರೋದು. ಶಾಪಿಂಗ್ ಏನು ಕೂಡ ಇಲ್ಲ. ನೋಡೋಣ ಎಷ್ಟು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಗೊತ್ತಿಲ್ಲ. ಇವತ್ತೆಲ್ಲೂ ಕೂಡ ಶಾಪಿಂಗ್ ಹೋಗೋದಲ್ಲ, ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಹೊರಡೋಣ. ನಮ್ಮ ಮನೆಯವರು, ನನಗೊಂಚೂರು ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ, ನಿನ್ನ ಮನೆಯಿಂದ ರೋಡ್ ಹತ್ರ ಬಂದಿರು ಅಂತ ಹೇಳಿದರು. ನಾನು ಬಂದು ವೇಟ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ನಿಂತಿದ್ದಷ್ಟೇನೆ, ಅಷ್ಟರಲ್ಲಾಗಲೇ ಬಂದರು. ಸಿಕ್ಕಾಪಟ್ಟೆ ಮೋಡ ಇದೆ, ಇನ್ನೇನು ಮಳೆ ಕೂಡ ಬರುವಂತಹ ಲಕ್ಷಣ ಇದೆ. ಅಷ್ಟರಲ್ಲಿ ಬೇಗನೆ ಹೋಗಿ ಬರಬೇಕು. ಮೊದಲಿಗೆ ಬರೋಡಾ ಬ್ಯಾಂಕ್ ಹತ್ರ ಇರುವಂತಹ ATMಗೆ ಬಂದಿದ್ವಿ. ಅಲ್ಲಿಂದ ಸೀದಾ ಇವಾಗ ಕರೆಂಟ್ ಬಿಲ್ ಅನ್ನ ತುಂಬೋದಕ್ಕೆ ಹೋಗ್ಬೇಕು. ಒಳಗಡೆ ಇಬ್ರಿದ್ರು ATM ಅಲ್ಲಿ, ಹಾಗಾಗಿ ವೇಟ್ ಮಾಡ್ತಾ ಇದ್ವಿ. ಅಲ್ಲಿಂದ ಬಂದಿದ್ದು ಕರೆಂಟ್ ಬಿಲ್ ಅನ್ನ ತುಂಬೋದಕ್ಕೆ. ನಾನಿಲ್ಲಿ ನಿಂತಿದ್ದೀನಿ ಕರೆಂಟ್ ಬಿಲ್ ತುಂಬ್ತಾ. ಮಧ್ಯಾಹ್ನದ ಹೊತ್ತು ಬಂದ್ರೆ ಯಾರು ಕೂಡ ಇರೋದಿಲ್ಲ ಕರೆಂಟ್ ಬಿಲ್ ತುಂಬೋದಕ್ಕೆ ಜಾಸ್ತಿ ಜನ. ಈ ಬೆಳಿಗ್ಗೆ ಟೈಮ್ ಬಂದ್ರೆ ತುಂಬಾ ಹೊತ್ತು ವೇಟ್ ಮಾಡ್ಬೇಕು. ಇಲ್ಲಿಂದ ಸೀದಾ ಇವಾಗ LIC ಆಫೀಸ್ಗೆ ಹೋಗ್ತಾ ಇದ್ದೀವಿ. ಇದು ಮೇನ್ ರೋಡ್ ಅಲ್ಲೇ ಇದೆ, ಹೊನ್ನಾವರ ಟು ಕುಮಟಾ ರೂಟ್ ಅಲ್ಲಿ. ನಾನು ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ, ಈ LIC ಆಫೀಸ್ಗೆ ನಾನು ಫಸ್ಟ್ ಟೈಮ್ ಒಮ್ಮೆ ಬಂದಿದ್ದು ಅಂದ್ರೆ ನನ್ನ ತಂದೆಯವ್ರ ಜೊತೆ. ಅದಾಗಿದ ನಂತರ ಇದು 2ನೇ ಟೈಮ್ ನಾನು ಬರ್ತಾ ಇರೋದು ನಮ್ಮ ಮನೆಯವ್ರ ಜೊತೆ. ನಾನು ಹೇಳ್ತಾ ಇದ್ದೆ, ಇವತ್ತು ತುಂಬಾ ನೆನಪಾಗ್ತಾ ಇದ್ರು ಇಲ್ಲಿ ಬಂದಾಗ. ಒಂದು 2-3 ಕೆಲಸ ಇದೆ ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು, ಅದರಲ್ಲಿ ಒಂದು ಕೆಲಸ ಆಗಿಲ್ಲ, ವಾಪಸ್ ಬಂದಿದ್ದಾಯ್ತು. ಐ ಹತ್ರ ಕೀ ತಗೊಳ್ತಾ ಇದ್ದೀನಿ, ಹಾಗೆ ಅಲ್ಲೇ ಮಾತಾಡ್ತಾ ನಿಂತಿದ್ದೆ. ಎಲ್ಲೆಲ್ಲಿ ಹೋಗಿ ಬಂದೆ, ಏನೆಲ್ಲ ಆಯ್ತು ಅಂತ ಐಗೆ ಹೇಳ್ತಾ ಇದ್ದೆ. ಪಾಪು ಸ್ಕೂಲಿಗೆ ಹೋಗಿದ್ದಾನೆ. ಪಾಪು ಇದ್ರೆ ಕಣ್ ತಪ್ಸಿ ಹೋಗ್ಬೇಕು, ಕಣ್ ತಪ್ಸಿ ಬರ್ಬೇಕು ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ. ನಾನು ಸಾಮಾನ್ಯವಾಗಿ ಎಲ್ಲೇ ಹೊರಗಡೆ ಹೋಗೋದಿದ್ರು ಮನೆ ಕೀ ಹಾಕ್ಬಿಟ್ಟು ಆಯಿ ಹತ್ರ ಕೊಟ್ಬಿಟ್ಟು ಹೋಗ್ತೀನಿ. ಮೇಲ್ಗಡೆ ಇರೋದಲ್ವಾ ಮನೆ, ಯಾರಾದ್ರೂ ಬಂದ್ರು ಗೊತ್ತಾಗೋದಿಲ್ಲ ಅಂತ ಹಾಗೆ ಬಿಟ್ಬಿಟ್ಟು ಹೋಗೋದಿಲ್ಲ. ನಾನು ಸ್ವಲ್ಪ ಹಸಿವೆ ಆಗ್ತಾ ಇತ್ತು. ಆಯಿ ಒಂದು ಮಾವಿನ ಹಣ್ಣು ಕೂಡ ಕೊಟ್ಟಿದ್ರು, ಅದನ್ನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ, ಹಣ್ಣೆಲ್ಲಾನು ಕೂಡ ಇವಾಗ ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ. ಆದ್ರೂ ಚೆನ್ನಾಗಿತ್ತು, ತುಂಬಾ ಸ್ವೀಟ್ ಆಗಿತ್ತು ಮಾವಿನ ಹಣ್ಣು. ಸಂಜೆ ಸುಮಾರು 4:45 ಒಂದ್ ರೌಂಡ್ ಕೆಲಸ ಮುಗಿಸಿದ್ದಾಯ್ತು. ಕೆಲಸ ಮುಗಿಸ್ಬಿಟ್ಟು ಇವಾಗ ಕಿಚನ್ ಕಡೆ ಬರ್ತಾ ಇದ್ದೀನಿ. ಗುಡಿಸಿದ್ದಾಯ್ತು, ಹಾಗೇನೆ ದೇವ್ರ ಪಾತ್ರೆ ಇತ್ತು ಸ್ವಲ್ಪ, ಅದನ್ನೆಲ್ಲ ತೊಳೆದಿಟ್ಕೊಂಡೆ. ಇವಾಗ ಕಿಚನ್ ಕಡೆ ಬಂದು ನಿಂತಿದ್ದೀನಿ. ಹಾಲನ್ನ ಕಾಯಿಸ್ಬೇಕು, ಬೆಳಿಗ್ಗೆ ಹಾಲು ತಗೊಂಡಿದ್ದು ಹಾಗೆ ಫ್ರಿಡ್ಜ್ ಅಲ್ಲಿದೆ. ಹಾಲನ್ನ ಕಾಯಿಸಿ ಟೀ ಮಾಡೋದು ಅಂತ. ನಮ್ಮನೆಯವ್ರು ಬಂದ್ರೆ ಇವಾಗ ಟೀ ಮಾಡ್ತೀನಿ, ಇಲ್ಲಾಂತಂದ್ರೆ ಲೇಟ್ ಆಗಿ ಟೀ ಮಾಡ್ತೀನಿ. ಹಾಲನ್ನ ಕಾಯಿಸಿರ್ತೀನಿ.
ಆವಾಗ್ಲೇ ಅವರು ಶಾಪಿಗೆ ಹೋಗಿದ್ದಾರೆ. ಬೆಳಿಗ್ಗೆ ಹಾಲು ತಗೊಂಡಿದ್ದು, ಇನ್ನ ಕೂಡ ಫ್ರಿಡ್ಜ್ ಅಲ್ಲೇ ಇದೆ, ಹಾಲನ್ನ ಕಾಯಿಸಿಲ್ಲ. ಬಂದಿದ್ದ ಸ್ಕೂಲಿಂದ ಬಂದವನು ಬಂದಿರ್ಲಿಲ್ಲ, ಇವಾಗ ಬಂದಿದ್ದಾನೆ. ಹೊರಗಡೆ ಮಳೆ ಕೂಡ ಇತ್ತಲ್ವಾ, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ಸಾನು ಹತ್ರ ಏನೆಲ್ಲ ಆಯ್ತು ಇವತ್ತು ಸ್ಕೂಲಲ್ಲಿ, ನಿನಗೆ ಏನೆಲ್ಲ ಹೇಳ್ಕೊಟ್ರು ಅಂತ. ಏನ್ ತಿಂತೀಯ ಸಾನು ಅಂತ ಕೇಳಿದೆ. ಚಿಕ್ಕಮ್ಮ ನನಗೆ ಕಿಟ್ ಕ್ಯಾಟ್ ಕೊಡು ಅಂತ ಕೇಳ್ದ. ಸರಿ ಅಂತ ಕಿಟ್ ಕ್ಯಾಟ್ ಕೊಟ್ಟಿದ್ದೀನಿ ಸಾನುಗೆ. ಕಿಟ್ ಕ್ಯಾಟ್ ತಿಂದು ಇವಾಗ ಅವನು ನೀರನ್ನ ಕುಡಿತಾ ಇದ್ದಾನೆ. ಡೈಲಿ ಸ್ಕೂಲಿಂದ ಬಂದವನು ಸಂಜೆ ಒಂದು ರೌಂಡ್ ಬರ್ತಾನೆ. ಇವಾಗ ಮಳೆ ಬೇರೆ ಅಲ್ವಾ, ಇಲ್ಲಾಂತಂದರೆ ಇಡೀ ದಿನ ಮೇಲ್ಗಡೆ ಬರೋದು ಕೆಳಗಡೆ ಹೋಗೋದು ಮಾಡ್ತಾ ಇರ್ತಾ ಇದ್ದ. ಚಿಕ್ಕಪ್ಪನ ಹತ್ರ ನನ್ನನ್ನು ಎತ್ಕೊಳ್ಳಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದ. ಅವನಿಗೆ ಅವ್ರ ಚಿಕ್ಕಪ್ಪ ಇದ್ದರೆ ತುಂಬ ಖುಷಿ, ಮಸ್ತಿ ಮಾಡೋದಕ್ಕಾಗತ್ತೆ ಅಂತ. ಮಸ್ತಿ ಮಾಡಬಹುದಲ್ವಾ ಅಂತ. ರಾತ್ರಿ 10:30 ಇವಾಗ ತಾನೆ ಊಟ ಎಲ್ಲ ಮುಗಿಸಿ ಅಡುಗೆ ಮನೆ ಕೂಡ ನೀಟ್ ಮಾಡಿದ್ದಾಯ್ತು, ಕಿಚನ್ ಅನ್ನ ನೀಟ್ ಮಾಡಿದ್ದಾಯ್ತು. ಹೊರಗಡೆ ಮಳೆ ಕೂಡ ಬರ್ತಾ ಇದೆ. ಇವತ್ತು ನಮ್ಮನೆಯವರು ಸ್ವಲ್ಪ ಲೇಟಾಗಿ ಬಂದಿದ್ರು ಮನೆಗೆ, ಊಟ ಕೂಡ ಲೇಟ್ ಆಯ್ತು. ಇವಾಗ ತಾನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ನನಗೆ ಕಿಚನಲ್ಲಿ ಎರಡೆರಡು ಲೈಟ್ ಬೇಕಾಗತ್ತೆ. ಕೆಲವೊಮ್ಮೆ ರೆಸಿಪಿ ಏನಾದರೂ ಸಂಜೆ ಟೈಮ್ನಲ್ಲಿ ಶೂಟ್ ಮಾಡಿದ್ರೆ ಕತ್ಲೆ ಬರುತ್ತೆ. ನನ್ನ ಹತ್ರ ರಿಂಗ್ ಲೈಟ್ ಏನೂ ಕೂಡ ಇಲ್ಲ, ಹಾಗಾಗಿ ಇಲ್ಲಿ ಕೂಡ ಒಂದು ಬಲ್ಬನ್ನು ಹಾಕಿಸ್ಕೊಂಡಿದ್ದೀನಿ. ನಮ್ಮ ಮನೆಯವರು ಬೈತಾ ಇರ್ತಾರೆ, ಮಿಕ್ಕಿದ ಟೈಮ್ನಲ್ಲೂ ಕೂಡ ಕಿಚನಲ್ಲಿ ಎರಡೆರಡು ಲೈಟನ್ನು ಆನ್ ಮಾಡಿರ್ತೀಯ ಅಂತ. ಅಲ್ವಾ ರೀ, ಕರೆಂಟ್ ಬಿಲ್ ಅವರೇ ತುಂಬಬೇಕಂತೆ. ಇವತ್ತು ಮಾತ್ರ ನಾನೇ ಹೋಗ್ಬಿಟ್ಟು ತುಂಬಂದಿದ್ದೀನಿ ರೀ. ಇವತ್ ಕರೆಂಟ್ ಬಿಲ್ ಯಾರು ತುಂಬ್ರು? ನಾನೇ. ಅಲ್ಲ, ದುಡ್ಡು ಯಾರ್ದು? ಅದಕ್ಕೆ ನಿಂಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಇವತ್ತು ನಿಮ್ಮ ಹತ್ರ ತುಂಬಿಸೋದು. ಆದ್ರೆ ನಾಳೆ ಕೊಡ್ಬೇಕಲ್ಲ ನೀವು ದುಡ್ಡು? ನಾನು ಕೊಡುದಿಲ್ಲ, ದುಡ್ಡು ಕೊಡೋದು ಕೊಡೋದೇ. ಕೊಡ್ಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ, ಹೊರಗಿನ ತೆಗಿತಾರೆ. ನಾನೆಲ್ಲಾದ್ರೂ ಇವ್ರು ಕೊಟ್ಟಿದ ದುಡ್ಡನ್ನ ಸೇವಿಂಗ್ಸ್ ಮಾಡಿಟ್ಕೊಳ್ತೀನಿ ಅಲ್ವಾ, ಏನಕ್ಕಾದ್ರೂ ಕೊಟ್ಟ ದುಡ್ಡನ್ನ. ಇವತ್ತು ಅದ್ರಲ್ಲೇನೆ ನನಗೂ ಕರೆಂಟ್ ಬಿಲ್ ಅನ್ನ ತುಂಬಿಟ್ಟು ಬಂದಿರೋದು. ಅದು ನನ್ನ ದುಡ್ಡು. ಏನಕ್ಕಾದ್ರೂ ದುಡ್ಡು ಕೊಟ್ಟಿದ್ದನ್ನ ನಾನು ಸ್ವಲ್ಪ ಮಿಕ್ಸ್ ಇಟ್ಕೊಳ್ತೀನಿ. ನೀವು ಕೂಡ ಹೀಗೇನಾ ನಿಮ್ಮ ಮನೆಯವರು ಖರ್ಚಿಗೆ ಕೊಟ್ಟ ದುಡ್ಡನ್ನ ಸ್ವಲ್ಪ ಉಳಿಸ್ಕೊಳ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಏನ್ ಮಾಡ್ತಾ ಇದ್ರಿ? ಮದುವೆ ಫೋಟೋ ನೋಡ್ತೀನಿ. ಮದುವೆ ಫೋಟೋಸ್ ನೋಡ್ತಾ ಇದ್ರು, ಸ್ಟೇಟಸ್ ಎಲ್ಲ ಕಣ್ಣು. ನಮ್ಮನೆಯವರು ಮದುವೆ ಫೋಟೋಸ್ ಎಲ್ಲ ನೋಡ್ತಾ ಕೂತಿದ್ದಾರೆ. ನಾಳೆ ಗುರುವಾರ, ಅದರಲ್ಲೂ ಸಂಕಷ್ಟಿ ಇದೆ. ನಾಳೆ ಸಂಕಷ್ಟ ಚತುರ್ಥಿ. ನಾಳೆ ಈ ವ್ಲಾಗ್ ಅನ್ನ ನಾನು ನಾಳೆವರೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಲೆಂತಿ ಆಗಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನೆಯವರು ಮದುವೆ ಫೋಟೋಸ್ ಎಲ್ಲ ನೋಡ್ತಾ ಕೂತಿದ್ದಾರೆ. ಅವ್ರ ಫ್ರೆಂಡ್ದು ಇನ್ನ ಒಬ್ರದ್ದು ಮದ್ವೆ ಆಗಿತ್ತು, ಭಟ್ಕಳದಲ್ಲಿ ಆಗಿತ್ತು ಮದ್ವೆ. ಅವರು ಹೋಗಿಲ್ಲ, ಇವಾಗ ಅವ್ರ ಮನೆ ಹತ್ರ ಹೋಗಿ ಬರ್ಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ಹೋಗೋದಕ್ಕಾಗ್ಲಿಲ್ಲ. ಅವರ ಫ್ರೆಂಡು ರಾಯನ್ ಅವ್ರದ್ದು ಮದ್ವೆ ಆಗಿತ್ತು, ಅವರಿಗೆ ಹೋಗೋದಕ್ಕಾಗಿಲ್ಲ. ಅವತ್ತು ಎಲ್ಲರೂ ಸೇರ್ಬಿಟ್ಟು ಮನೆ ಹತ್ರ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರು. ಆಮೇಲೆ ಏನಾಯ್ತು ರೀ? ಯಾವಾಗ ಹೋಗೋದು? ನಾಳೆ ಹೋಗ್ಬನ್ನಿ.
ನಮ್ಗೆ ಅವರು ಮದ್ವೆಗೆ ಒಂದು ವಾಟರ್ ಬಾಟಲ್ ಅನ್ನ ಗಿಫ್ಟ್ ಕೊಟ್ಟಿದ್ರು, ತೋರಿಸ್ತೀನಿ ಒಮ್ಮೆ, ಇಲ್ಲೇ ಇದೆ. ಪ್ರೆಸ್ಟೀಜ್ ಅವ್ರದ್ದು ಒಂದು ವಾಟರ್ ಬಾಟಲ್ ಕೊಟ್ಟಿದ್ರು. ಇವಾಗ ನಾನು ಹೇಳ್ದೆ ಅಲ್ವಾ ರಾಯನ್ ಅವ್ರದ್ದು ಮದ್ವೆ ಆಗಿತ್ತು ಅಂತ. ಇದು ಹಾಟ್ ಮತ್ತೆ ಕೋಲ್ಡ್ ಎರಡು ಅಲ್ವಾ ರೀ? ಪ್ರೆಸ್ಟೀಜ್ ಅವ್ರದ್ದು ತುಂಬಾ ಚೆನ್ನಾಗ್ ಬಂತು. ಇದನ್ನ ಬಳಸೋದಕ್ಕೆ ಶುರು ಮಾಡಿ 5 ವರ್ಷನೇ ಆಯ್ತು ಸ್ನೇಹಿತರೆ. ಪ್ರತಿದಿನ ನಮ್ಮನೆಯವರು ಈ ಬಾಟಲ್ ಅನ್ನ ತಗೊಂಡು ಶಾಪಿಂಗ್ ಹೋಗ್ತಾರೆ, ನೀರ್ ತುಂಬಿಕೊಂಡು ಹೋಗ್ತಾರೆ. ಇದರಲ್ಲಿ ಟೀ ಏನು ಕೂಡ ಹಾಕೋದಿಲ್ಲ. ಯಾವಾಗ್ಲೂ ಕೂಡ ನೆನ್ಪು ಮಾಡ್ಕೊಳ್ತಾರೆ, ರಾಯನ್ ಕೊಟ್ಟಿದ್ದು ಅಂತ ಅಲ್ವಾ ರೀ? ಮಳೆ ಕೂಡ ಬರ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಮಳೆ ಇರಲಿಲ್ಲ. ನಂತರ 4 ಗಂಟೆ ನಂತರ ಶುರುವಾಗಿದ್ದು ಮಳೆ, ಚಿಕ್ಕ ಚಿಕ್ಕದಾಗಿ ಬೀಳ್ತಾನೆ ಇದೆ ಇನ್ನ ಕೂಡ. ಮಳೆಗಾಲ ಆರಂಭ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಸಿಂಪಲ್ ವ್ಲಾಗ್ ಆಗಿತ್ತು. ನಾಳೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಹಾಗೇನೆ ಇವತ್ತು ನಾನು ಕಾಮೆಂಟ್ಸ್ಗೆ ಆನ್ಸರ್ ಮಾಡಿಲ್ಲ. ಇವತ್ತು ಸಂಜೆ ನಂತರ ವಿಡಿಯೋ ಎಡಿಟಿಂಗ್ ಮಾಡ್ತಾ ಕೂತಿದ್ದೆ, ಹಾಗಾಗಿ ನಾನು ಕಾಮೆಂಟ್ಸ್ ಅನ್ನ ನೋಡಿಲ್ಲ. ನಾಳೆ ಕಾಮೆಂಟ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ. ಯಾರಾದ್ರೂ ವಿಶ್ ಮಾಡೋದಕ್ಕೆ ಹೇಳಿದ್ರೆ ಇನ್ನ ಒಂದು ವ್ಲಾಗ್ ಅಲ್ಲಿ ವಿಶ್ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.